ಪ್ರಧಾನಮಂತ್ರಿಗಳು ಹೋಗಿ ಇಂದಾಗ ಆ ರೀತಿಯಲ್ಲಿ
ಈ ದೇವನ
ಜಗತ್ತಿನಲ್ಲಿ ಆರು ಬಾರಿ ಯುದ್ಧವನ್ನು ನಿಲ್ಲಿಸಿ 18-20 ಸಾವಿರ ಜನ ವಿದ್ಯಾರ್ಥಿಗಳನ್ನು ತಂದ ಏಕೈಕ ದೇಶ ಭಾರತ. ಆರು ಬಾರಿ ನಿಲ್ಲಿಸುವ ರಷ್ಯಾ ಹೋದ್ರೆ ಯುದ್ಧ ನಿಲ್ಲಿಸಿದ ತಾಕತ್ತು ಈ ಜಗತ್ತಿನಲ್ಲಿ ಯಾರಿಗಾದ್ರೆ ಇದ್ರೆ ಅದು ಭಾರತದ ನರೇಂದ್ರ ಮೋದಿಗೆ. ಆ ಸಂದರ್ಭದಲ್ಲಿ ನಮ್ಮ ಪತ್ರಿಕೆಯಲ್ಲಿ
ಈ ಹಳ್ಳಿಯಲ್ಲಿ ಮನೆ ಮಾಡಿ
ನಾನು ಟೀಕೆ ಕೇಳಲಿಲ್ಲ, ನಾನು ಹೊರಗಟ್ಟಿರಲಿಲ್ಲ. ಯಾವ ಬಗ್ಗೆ ನಾನು ಹೇಳಿದೆ, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಮಾನ್ಯ ಕಾರ್ಯಕರ್ತನಾಗಿದ್ದೇನೆ, ಹಳ್ಳಿಯ ಬಂದಿದೆ. ನಾನು ಬಹಳ ಬುದ್ಧಿವಂತ ವಿದ್ಯಾರ್ಥಿ ಎಂದು ಹೇಳ್ಕೊಂಡಿದ್ದೀನಿ. ಸಂಘದ ಪಾಠದ ಆಧಾರದಲ್ಲಿ ಸಮಾಜದ ಕಾರ್ಯವನ್ನು ಮಾಡುತ್ತೇನೆ. ನಾನು ಜೀವನದಲ್ಲಿ ಬರುವಂತೆ ಎಲ್ಲ ಯೋಗಗಳನ್ನು ನಿಮಗೆ ಆಶ್ಚರ್ಯ. ನನ್ನ 45 42 ಇಸ್ವಿ ಲೋಕಸಭಾ ಸದಸ್ಯ, ನನ್ನ 42 ಪ್ರಾಯದ ಲೋಕಸಭಾ ಸದಸ್ಯ, ನನಗೆ ಎಷ್ಟಾಗುತ್ತೆ ನಿಮಗೆ. ಆದರೆ 42 ವರ್ಷಕ್ಕಿಂತ ಮುಂಚೆ ನನ್ನ 28 ವರ್ಷಕ್ಕೆ 42 ವರ್ಷದವರೆಗೆ 150 ದೇವಸ್ಥಾನಗಳಾಗಿ ಬ್ರಹ್ಮ ಕೆಲಸ ಮಾಡತಕ್ಕಂಥ 5 ನಾಗಮಂಡಲ ಮಾಡತಕ್ಕಂಥ 12 ಯಾಗಗಳನ್ನು ಮಾಡತಕ್ಕಂಥ ಸೌಭಾಗ್ಯವನ್ನು ಪಡೆದಿದ್ದೇನೆ. ನಾನು ಸಾಧಕ ಕ್ಷೇತ್ರದಿಂದ ಬಂದವನು. ಹಾಗಾಗಿ ನಾನು ಎಲ್ಲವನ್ನು ನಮ್ಮ ಕಲ್ಪನೆಯಲ್ಲೂ ಮೋದಿ ಹೇಳಕ್ಕೆ ನಮ್ಮ ಹೆಸರು ನಮ್ಮ ಕಲ್ಪನೆಯಲ್ಲಿ ನಮ್ಮ ಜಿಲ್ಲೆಯ ಹೆಸರು ಹತ್ತಾರು ಟೀಕೆಗಳಲ್ಲಿ ಒಂದು ಗೊತ್ತಿದೆ. ನಾನು ಒಂದ್ಸಾರಿ ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತೇನೆ. ಈ 15 ವರ್ಷದಲ್ಲಿ ಈ ಜಿಲ್ಲೆ 50,000 ಕೋಟಿ ರೂಪಾಯಿಗಳನ್ನು ನಾನು ಲೋಕಸಭಾ ಸದಸ್ಯನಾಗಿ ಸಂತೋಷ.
Thank you.